ಕುಮಾರಣ್ಣ ಅವರು ಮತ್ತು ಬಿಜೆಪಿ ರಾಜ್ಯ ಅಧ್ಯಕ್ಷ ರಾಜೇಂದ್ರ ಅವರು ಎಲ್ಲ ಹೇಳಿದ್ರು ನೀನು ಬಿಜೆಪಿಲೇ ನಿಂತ್ಕೊಳ್ಳಪ್ಪ ಅಂತ ಹೇಳಿದ್ರು. ಅವರು ಅಷ್ಟೊತ್ತಿಗೆ ಕಾಂಗ್ರೆಸ್ಸಲ್ಲಿ ಹೋಗಿ ರಾಜೀನಾಮೆ ಕೊಟ್ಬಿಟ್ರು. ರಾಜೀನಾಮೆ ಕೊಡ್ತಾ ಇದ್ರು ಹೇಳಿದ್ದಾರೆ ಅಶೋಕ್ ಅವರು ಕುಮಾರ್ ನೀನು ಬಿಜೆಪಿಲೇ ನಿಂತ್ಕೊ. ಆದರೆ ಅವರು ಏನು ಆವೇಶ ಒಡ್ಡಿದ್ದಾರೆ ಕಾಂಗ್ರೆಸ್ ಅವ್ರಿಗೆ ಗೊತ್ತಿಲ್ಲ. ಆ ಕಾಂಗ್ರೆಸ್ ಇವತ್ತು ಸರ್ಕಾರ ಇದೆ, ಮಿನಿಸ್ಟ್ರಿ ಕೊಡ್ಬೋದು ಅಂತ ಆವೇಶ ಒಡ್ಡಿದ್ದಾರೆ, ಅದಕ್ಕೋಸ್ಕರ ಅವ್ರು ಹೋಗಿರ್ಬೋದು ಅಂತ ತಮ್ಮಂದ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸಾಕಷ್ಟು ಬೆಳವಣಿಗೆಗಳಾಗಿದೆ, ಆದರೂ ಕೂಡ ಎಲ್ಲೋ ಈಗ ಈ ಚುನಾವಣೆಯಿಂದ ಚನ್ನಪಟ್ಟಣದಿಂದ ಎಲ್ಲೋ ಒಂದು ಕಡೆ ಮೈತ್ರಿಯ ಬಿರುಕು ಮೂಡಿದೆ ಅಂತ. ನಮ್ಮ ನಿಕ್ಕಿನ ಎರಡು ಬಾರಿಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು, ಇವಾಗ ಕೂಡ ಅವರು ಎರಡು ಬಾರಿ ಗೆದ್ದು ಎಮ್ ಎಲ್ ಎ ಆಗಿದ್ದಾರೆ. ಎಮ್ ಎಲ್ ಎ ಅವರು ಆಗಿರ್ತಾರೆ, ಎಮ್ ಎಲ್ ಎ ಕಾಂಟ್ಯಾಕ್ಟಲ್ಲೇ ನೀವು ಮಾಡ್ಕೊಳ್ಳಿ ಅಂತ ನಡ್ಡ ಅವರು ಕೂಡ ಬಿ ಜೆ ಪಿ ಮುಖಂಡರೆಲ್ಲ ಹೇಳಿದರು. ಆದರೂ ಬಿ ಜೆ ಪಿಲಿ ನಿಂತ್ಕೊಂತ ಕುಮಾರಸ್ವಾಮಿ ಹೇಳಿದ್ರು, ರಾತ್ರ ಪಟ್ಟಿ ಕಾಂಗ್ರೆಸ್ಗೆ ಹೋಗಿದ್ದಾರೆ. ಅದಕ್ಕೋಸ್ಕರ ಯಾವುದೇ ನಮ್ಮ ಅಭಿಪ್ರಾಯ ಯಾವುದೇ ಒಂದು ಭಿನ್ನಾಭಿಪ್ರಾಯ, ಅವ್ರು ಹೋಗಿದ್ದಾರೆ, ನಾವು ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ರು ನಾವು ಕಾಲಲ್ಲಿ ಒದ್ದಿ ಹೋಗಿದ್ದಾರೆ. ಇದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಪಾರ್ಟಿ ಏನಿದೆ NDA ನಾವು ಉಳಿಸ್ಕೋಬೇಕಾಗುತ್ತೆ. ನಾವು ಹೋರಾಟವನ್ನು ನಿಖಿಲ್ ಕುಮಾರಸ್ವಾಮಿಗೆ ಮಾಡ್ತೀವಿ ಅಂತ ತಮ್ಮಿಂದ ಹೇಳಿಕೆ ಇಷ್ಟಪಡ್ತಾ ಇದ್ದೀವಿ. ಎಸ್ ಸರ್, ತಾವೇನು ಹೇಳ್ತೀರಾ, ಏನು ಚನ್ನಪಟ್ಟಣದಿಂದ ಈ ಒಂದು ಮೈತ್ರಿಯ ಬಿರುಕು ಮೂಡಿದೆಯಾ ಅಂತ? ಯಾವುದೇ ಕಾರಣಕ್ಕೂ ಇಲ್ಲ. NDA ಇಲ್ಲಿ ಯಾವುದೇ ಬಿರುಕಿಲ್ಲ. JDS ಅದರ ಭಾಗವಾಗಿ ಯಾವ ರೀತಿ ಈ ಚುನಾವಣೆಯಲ್ಲಿ ನಿಭಾಯಿಸಬೇಕಾಗಿತ್ತು ಸಂಪೂರ್ಣವಾಗಿ NDA ಭಾಗದಲ್ಲಿ BJP ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಕುಮಾರಣ್ಣ ಕಂಪ್ಲೀಟಾಗಿ ಅದನ್ನ ವ್ಯವಸ್ಥಿತವಾಗಿ NDAಯಲ್ಲಿರ್ತಕ್ಕಂಥ BJP ಪ್ರಮುಖ ನಾಯಕರು ಹೇಳಿದಂಥ ಸಿರಬಾಗಿ ಅವರು ಪಾಲಿಸಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ಇಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಇದು BJP ಅವರು ಕೂಡ ಕ್ಲಿಯರ್ ಆಯಿತು. ಕುಮಾರಣ್ಣ ನೀಟಾಗಿ ವ್ಯವಸ್ಥಿತವಾಗಿ ನನಗೆ ಗೌರವ ಕೊಟ್ಟು ನಾವು ಹೇಳಿದ ಮಾತನ್ನು ನಡ್ಕೊಂಡಿದ್ದಾರೆ. ನಮ್ಮ BJP ಅಭ್ಯರ್ಥಿಯಾಗಿ MLC ಆಗಿರ್ತಂಥ ಯೋಗೇಶ್ವರ ಕೈ ಕೊಟ್ಟರು ಅಂತ ಕ್ಲಿಯರ್ ಆಗಿದೆ. ಅದನ್ನು ಭಾಗವಾಗಿ ಇಲ್ಲಿ ಯಾವುದೇ ಬಿರುಕಲಿಲ್ಲ ಅನ್ನೋ ಭಾಗವಾಗಿ NDAಯಿಂದ BJPಯಿಂದ ಕ್ಯಾಂಪೇನ್ ಮಾಡೋಕ್ಕೆ ಪ್ರಮುಖ ನಾಯಕರು ಕೂಡ ಇಲ್ಲಿ ಎಲ್ಲ ಇವತ್ತು ಕೂಡ ಬರ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲೂ ಬರ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. NDA ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ, ಭಿನ್ನಾಭಿಪ್ರಾಯ ಪ್ರಶ್ನೆನೇ ಇಲ್ಲ. ಕುಮಾರಣ್ಣ ಆ ರೀತಿ ನಡ್ಕೊಂಡಿದ್ರೆ ಮಾತ್ರ ಭಿನ್ನಾಭಿಪ್ರಾಯ ಬರ್ತಾ ಇತ್ತು. ಶಿರಬಾಗಿ ಅವರು NDAಯಲ್ಲಿರ್ತಕ್ಕಂಥ BJP ಪ್ರಮುಖ ನಾಯಕರ ಎಲ್ಲ ರೀತಿಯ ಮಾತನ್ನು ಅವರು ಪಾಲಿಸಿದ್ದಾರೆ, ಕ್ಲಿಯರ್ ಆಗಿದೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನಾವು NDA ಅಭ್ಯರ್ಥಿಯಾಗಿ ಏನು ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿದ್ದಾರೆ, NDA ಅಭ್ಯರ್ಥಿಯಾಗಿ ಗೆಲ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸರ್, ನೀವೇನು ಹೇಳ್ತೀರಾ, NDA ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ತಾರ? ಈಗ ಎಲ್ಲರೂ ಹೇಳೋದು ಒಂದೇ ಪದ, 100 to 100, 100 to 100 ನಿಖಿಲ್ ಕುಮಾರಸ್ವಾಮಿ NDA ಅಭ್ಯರ್ಥಿ ಗೆಲ್ತಾರೆ. ಯಾಕೆ ಅಂದರೆ ಅವರು ಇಲ್ಲಿ NDAದಲ್ಲಿ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು ಒಪ್ಪದೇ ಅವ್ರು ಕಾಂಗ್ರೆಸ್ಗೆ ಹೋಗ್ಬೇಕಾದ್ರೆ ಅಲ್ಲ, ಅವ್ರ ಒಳಗಡೆ ಏನು ಅವ್ರ ಬಿಸ್ನೆಸ್ಗಳು ಏನೋ ತೀರಿಸ್ಕೊಳ್ಳೋಕೆ ಅವ್ರು ವ್ಯವಹಾರಗಳು ಮಾಡ್ಕೊಳ್ಳೋಕೆ ಏನೋ ಹೋಗಿದ್ದಾರೆ. ಜನ ಎಲ್ಲ ನಿಮಗೆ ಗೊತ್ತಿದ್ದಾರೆ, ಜನ ಆಗಲಿ ಜನಕ್ಕೆಲ್ಲ ಗೊತ್ತಿದೆ, ಗೊತ್ತಿದ್ದು ಮತದಾರರಿಗೂ ಈಗ ಅರಿವಾಗಿದೆ ಎನ್ನೆಯಿಂದ. ಅದರಿಂದ ಹೈಯೆಸ್ಟ್ ಲೀಡಲ್ಲಿ ನಿಖಿಲ್ ಕುಮಾರ್ 25-30 ಗೆಲ್ತಾರೆ.